ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು 2 ಗ್ಲಾಸ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಬೌಲು ತರಕಾರಿ ತಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಈ ಮೂರು ಒಂದು ಅರ್ಧ ಕಪ್ಪು ಅಳತೆಯಲ್ಲಿ ತಗೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಬಟಾಣಿ ಕಣಿ ನೈಟ್ ಇಡೀ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪು ಮೊಸರು, 1 ಅನಾನಸ್ ಮೊಗ್ಗು, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 7 ರಿಂದ 8 ಮೆಣಸು, ಒಂದು 2 ಚಕ್ಕೆ, 2 ಲವಂಗ, 3 ಏಲಕ್ಕಿ, 2 ಬಿರಿಯಾನಿ ಎಲೆ, 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಕಪ್ಪು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1/2 ಕಪ್ಪು ಪುದೀನ, 1 ಅರ್ಧ ಕಪ್ಪು ಫ್ರೈಡ್ ಆನಿಯನ್ನು, ಈರುಳ್ಳಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬಿಸಿ ಹಾಲಿನಲ್ಲಿ ಕೇಸರಿ ದಳಗಳನ್ನ ಸ್ವಲ್ಪ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಬಿರಿಯಾನಿ ಪೌಡರು. ಬಿರಿಯಾನಿ ಪೌಡರ್ ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. 2 ಟೇಬಲ್ ಸ್ಪೂನ್ ತುಪ್ಪ, ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಯಲ್ಲಿ 6 ಗ್ಲಾಸ್ ನೀರು ತಗೊಂಡು, 2 ಗ್ಲಾಸ್ ಅಕ್ಕಿ ಅಂದರೆ 6 ಗ್ಲಾಸ್ ನೀರು ತಗೊಂಡಿದ್ದೀನಿ. ಇದಕ್ಕೆ ನಾವೆಲ್ಲ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ನೀರು ಕುದಿಯಕ್ಕೆ ಬಿಡಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಿದೆ. ಈಗ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಟ್ಟು ಅಕ್ಕಿ ಅರ್ಧ ಭಾಗ ಕುಕ್ ಆಗೋ ತನಕ ಬಿಡಬೇಕು. ನೋಡಿ, ಈಗ ರೈಸ್ ಒಂದು ಅರ್ಧ ಭಾಗ ಕುಕ್ ಆಗಿದೆ. ಈಗ ನಾ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದಾಗಿರೋ ನೀರನ್ನೆಲ್ಲ ಫುಲ್ಲು ಸೋಸ್ಕೋಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಸೋಸಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದರಲ್ಲಿರೋ ಪಲಾವ್ ಎಲೆ ಎಲೆ ಮತ್ತು ಮರಾಠಿ ಮೊಗ್ಗು ಇದನ್ನೆಲ್ಲ ತೆಗಿತಾ ಇದ್ದೀನಿ. ಈಗ ಒಂದು ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ, ಬಿಸಿಯಾಗಿದ್ದು 1 ಪಲಾವ್ ಎಲೆ, 1-2 ಚಕ್ಕೆ, 1-2 ಲವಂಗ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಡಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಒಂದು ಲೈಟ್ ಪಿಂಕ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈಗ ಫ್ರೈ ಆಗಿದೆ. ನಾನು ಇಂಗ್ರೀಡಿಯೆಂಟ್ಸಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿರಲಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಬಟಾಣಿ ಮತ್ತು ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು 2-3 ನಿಮಿಷದವರೆಗೂ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿನ, ಮತ್ತು 2 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕೊಳ್ತಿದ್ದೀನಿ. ನಾನು ಇದಕ್ಕೆ ಟೊಮೊಟೊ ಮತ್ತು ನಿಂಬೆಹಣ್ಣು ಏನು ಯೂಸ್ ಮಾಡ್ತಿಲ್ಲ, ಅದರಿಂದ ನಾನು ಮೊಸರನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, 1 ಕಪ್ ಫುಲ್ ಹಾಕಿದ್ದೀನಿ. ನೋಡಿ, ಈಗ ಇದರಲ್ಲಿ ನೀರು ಇರೋದ್ರಿಂದ ನಾನು 1/2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 7-8 ನಿಮಿಷದವರೆಗೂ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು. ನೋಡಿ, ಈಗ ಒಂದು 7-8 ನಿಮಿಷ ಆಗಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಲೂಗಡ್ಡೆ ಮತ್ತು ಬಟಾಣಿನ ಕನ್ಫರ್ಮ್ ಮಾಡ್ಕೊಳ್ಳಿ, ಅದೊಂದು 1/2 ಭಾಗನಾರ ಬೆಂದಿರಬೇಕು. ಈಗ 1/2 ಭಾಗದಷ್ಟು ಮಸಾಲೆನ ಸೆಪ್ರೇಟಾಗಿ ತೆಗೆದಿಟ್ಕೊತೀನಿ. ಈಗ ಇದಕ್ಕೆ 1 ಲೇಯರು 1/2 ಬೆಂದಿರೋ ಅನ್ನ ಹಾಕ್ಕೊಳ್ಳೋಣ. ಅದಕ್ಕೆ ಮೇಲೆ ಉಳಿದಿರೋ ಸ್ವಲ್ಪ ಮಸಾಲೆ,
ಪುದೀನ ಕೊತ್ತಂಬರಿ, ಒಂದು ಅರ್ಧ ಭಾಗ ಫ್ರೈಡ್ ಆನಿಯನ್ಸು, ಒಂದು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟಿರೋ ಕೇಸರಿ ಹಾಕಿ ಅದ್ರ ಮೇಲೆ ಇನ್ನೊಂದು ಲೇಯರ ಅನ್ನ ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಫ್ರೈಡ್ ಆನಿಯನ್ಸು ಮತ್ತು ಕೇಸರಿ. ಪ್ಲೇಟ್ ಮುಚ್ಚಿ ಗೋಧಿ ಹಿಟ್ಟಲ್ಲಿ ಫುಲ್ಲು ಈ ರೀತಿ ಕವರ್ ಮಾಡಿ ಫುಲ್ಲು ಅದರೊಳಗೆ ಎಲ್ಲ ದಮ್ಮಾಗಬೇಕು. ನೋಡಿ ಈ ರೀತಿ ಫುಲ್ಲು ಕವರ್ ಮಾಡಿದ್ದೀನಿ ಗಾಳಿ ಹೋಗದೇ ಇರಂಗೆ. 20 ರಿಂದ 25 ನಿಮಿಷದವರೆಗೂ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಆಗಕ್ಕೆ ಬಿಡಬೇಕು. ಇದೆ ಸ್ಟವ್ ಆಫ್ ಮಾಡ್ಕೊಂಡೋಣ. ಇದನ್ನ ತೆಗಿಬೇಕಾದ್ರೆ ಹುಷಾರು. ಈಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ. ನೀವು ಬೇಯಿಸ್ಬೇಕಾದ್ರೆ ಕೆಳಗಡೆ ನೀರಿನಂಶ ನೋಡ್ಕೊಳ್ಳಿ, ನೀರೊಂದು ಸ್ವಲ್ಪ ಇರಬೇಕು, ಗ್ರೇವಿ ಟೈಪಲ್ಲಿ ಇರಬೇಕು, ಇಲ್ಲಾಂದ್ರೆ ಬೇಗ ತಳ ಹಿಡಿಯತ್ತೆ. ಈಗ ಇದನ್ನ ಕಲಿಸ್ಬೇಡಿ, ಇದು ರೆಡಿ ಇದೆ. ಈ ರೀತಿ ಲೇಯರಾಗಿ ತೆಗ್ದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿಯಾದ ವೆಜಿಟೇಬಲ್ ದಮ್ ಬಿರಿಯಾನಿ ರೆಸಿಪಿ ಈಗ ರೆಡಿ ಇದೆ. ಇದನ್ನ ನೀವು ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋಕ್ಕೆ 1.5 ಗಂಟೆಯಿಂದ 1 ಗಂಟೆವರೆಗೂ ಟೈಮ್ ಹಿಡಿಯತ್ತೆ, ಆದರೆ ಟೇಸ್ಟ್ ವೈಸ್ ತುಂಬ ಸೂಪರ್ ಆಗಿರುತ್ತೆ. ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.